ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ಮತ್ತೊಮ್ಮೆ ನಿಮಗೆಲ್ಲ ಆದರದ ಸ್ವಾಗತ ನಾನು ಪ್ರತಿಭಾ ಇವತ್ತಿನ ರೆಸಿಪಿ ರವೆ ಲಾಡು ಆದರೆ ಪಾಕಾಗಿ ಕಾಯಿ ಏನೂ ತರೋದಿಲ್ಲ ಸಕ್ಕರೆ ಪುಡಿ ಹಾಕಿಬಿಟ್ಟು ರವೆ ಲಾಡು ತುಂಬ ಸಿಂಪಲ್ಲು ಯಾರು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಅಷ್ಟು ಒಳ್ಳೆಯದಾಗಿ ಬರುತ್ತೆ ಮತ್ತು ಖಂಡಿತ ಫೇಲ್ ಆಗೋದಿಲ್ಲ ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಏನೇನು ಬೇಕಂತ ನೋಡೋಣ ಎರಡು ಕಪ್ಪು ರವೆ ಒಂದು ಕಪ್ ಒಂದೂವರೆ ಕಪ್ಪು ಸಕ್ಕರೆ ಕಾಲು ಕಪ್ಪು ತುಪ್ಪ ಮತ್ತು ಅರ್ಧ ಕಪ್ಪು ಕೊಬ್ಬರಿ ಒಣ ಕೊಬ್ಬರಿನೂ ಹಾಕ್ಬೋದು ಡಿಸಿಕೆಟೆಡೂ ಹಾಕ್ಬೋದು ಲವಂಗ ಏಲಕ್ಕಿ ಪುಡಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪೀಸಸ್ ಇಷ್ಟೆಲ್ಲ ಬೇಕು ಈಗ ಒಂದೂವರೆ ಕಪ್ ಅರ್ಧ ಕಪ್ಪು ಕೊಬ್ಬರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ನಾನು ಅದ್ರದ್ದು ಹಿಂದಿನ ಭಾಗ ಎಲ್ಲ ತೆಗೆದುಬಿಟ್ಟು ಬಿಳಿ ಭಾಗ ಮಾತ್ರ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ ಹಾಗೆ ಒಂದೂವರೆ ಕಪ್ಪು ರವೆ ಇದೆಯಲ್ಲ ಅದನ್ನೂ ಕೂಡ ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ ಈ ಮೆಜರ್ ಮೆಜರ್ಮೆಂಟ್ಗೆ ಈ ಕಪ್ನ ಉಪಯೋಗಿಸಿದ್ದೀನಿ ನಾನು ಈ ರೆಸಿಪಿನಲ್ಲಿ ಇದು ಅಮೆಝಾನ್ ಕಪ್ಪು ಕಾಲು ಕಪ್ಪು ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ ದಪ್ಪ ತಳದ ಪ್ಯಾನ್ಗೆ ಹಾಕ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಡಿ ಅದು ಕರಗತ್ಲು ಅದಕ್ಕೆ ಒಂದೊಂದಾಗಿ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಕ್ಯಾ ಅಂದರೆ ಗೋಡಂಬಿ ಹಾಗೆ ಬಾದಾಮಿ ತುಂಡು ಮಾಡಿ ಹಾಕಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಅದಕ್ಕೊಂದು ಲಿಮಿಟ್ ಇಲ್ಲ ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಹಾಗೆ ನಾಲ್ಕು ಲವಂಗ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಹಾಗೆ ದ್ರಾಕ್ಷಿ ಹಾಕ್ಕೊಳ್ಳಿ ಒಣ ದ್ರಾಕ್ಷಿ ಎರಡು ಟೇಬಲ್ ಸ್ಪೂನು ಈಗ ಅದೇ ಅದಕ್ಕೇ ಚಿರೋಟಿ ರವೆ ಎರಡು ಕಪ್ ಹಾಕ್ಕೊಳ್ಳಿ ಮತ್ತು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕೈ ಇರಿ ಇದು ಪೂರ್ತಿ ಹುರಿಲಿಕ್ಕೆ ನಮಗೆ ಹದಿನೈದು ನಿಮಿಷನಾದರೂ ಬೇಕು ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಹಾಂ ನೋಡಿ ಇವಾಗ ಐದು ನಿಮಿಷ ಆದಮೇಲೆ ಹೇಗಾಗಿದೆ ಅಂತ ತೋರಿಸಿದ್ದೀನಿ ಒಂಚೂರು ಹೌದಾ ಅಲ್ವಾ ಅಂತ ಕಲರ್ ಚೇಂಜ್ ಆಗಿದೆ ಈಗ ನೋಡಿ ಹತ್ತು ನಿಮಿಷ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನೋಡಿ ಇನ್ನೂ ಆಗಿಲ್ಲ ಇನ್ನೂ ಒಂದು ಐದು ನಿಮಿಷ ಹುರಿಬೇಕು ಕರೆಕ್ಟಾಗಿ ಹುರಿದ್ರೆ ಮಾ ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಲಾಡು ಬರುತ್ತೆ ಈಗ ಆಗಿದೆ ನೋಡಿ ಹದಿನೈದು ನಿಮಿಷ ಆಗಿದೆ ಅದಕ್ಕೆ ಕೊಬ್ಬರಿ ಹಾಕ್ಕೊಳ್ಳಿ ಅರ್ಧ ಕಪ್ಪು ಮತ್ತು ಮೂರಿಂದ ನಾಲ್ಕು ನಿಮಿಷ ತನಕ ಚೆನ್ನಾಗಿ ಅದರಲ್ಲೇ ತಯಾರಿಸ್ಕೊಳ್ಳಿ ಅದು ಚೆನ್ನಾಗಿ ಹುರಿದು ಬಂದು ಪರಿಮಳ ಇತ್ತ ಗಮ್ಮಂತ ಪರಿಮಳ ಬರುತ್ತೆ ಅಷ್ಟೊತ್ತು ತನಕ ಮಾಡ್ಕೊಳ್ಳಿ ಇವಾಗ ನೋಡಿ ಆಯಿತು ಈಗ ಅದಕ್ಕೆ ಒಂದು ಟೀ ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಏಲಕ್ಕಿ ಪುಡಿ ಎಲ್ಲ ರವೆಗೆಲ್ಲ ಪೂರ್ತಿ ರವೆ ಕೊಬ್ಬರಿಗೆಲ್ಲ ತಾಗಲಿ ಈಗ ಅದಕ್ಕೆ ಪೌಡರ್ ಮಾಡಿದ್ದೀವಲ್ಲ ಸಕ್ಕರೆ ಒಂದೂವರೆ ಕಪ್ಪು ಅದು ನೀವು ಸಕ್ಕರೆ ನಿಮ್ಮ ಚಾಯ್ಸ್ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೆ ಅರ್ಧ ಕಪ್ ಜಾಸ್ತಿ ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಹಾಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ ಇದೇ ರವಾ ಲಡ್ಡು ಮಿಕ್ಸ್ ಎಲ್ಲ ಹಾಕಿದ್ದೀವಿ ನೋಡಿ ಇದಕ್ಕಲ್ವಾ ಇದೇ ಲಡ್ಡು ಮಿಕ್ಸ್ ಈಗ ಒಂದು ಒಂದು ಕಪ್ಪು ಅಂದರೆ ಇನ್ನೂರು ಎಮ್ ಎಲ್ ಅಷ್ಟು ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಪ್ಯಾನಲ್ ಇಟ್ಕೊಂಡು ಅದು ಕುದಿ ಬರಬೇಕು ನೋಡಿ ಇವಾಗ ಕುದೀತಾ ಇದೆ ಅಲ್ವಾ ಇವಾಗ ಈ ರವೆ ಲಡ್ಡು ಮಿಕ್ಸ್ ಇದೆಯಲ್ಲ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಮಾಡಿ ಇನ್ನೊಂದು ಬೌಲ್ಗೆ ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳಿ ನೋಡಿ ಇವಾಗ ಎರಡು ಸತಿ ಹಾಕಿದೆ ನಾನು ಈ ನೀರು ಕಾಯಿಸಿದೆಯಲ್ಲ ಅದು ಸ್ವಲ್ಪ ಹಾಕ್ಕೊಳ್ಳಿ ಅಕಸ್ಮಾತ್ ಜಾಸ್ತಿ ಆಯ್ತು ಇವಾಗ ಹಾಕಿದ್ದು ಅಂತ ಬೇಜಾರಿಲ್ಲ ಇನ್ನೊಂದು ಸ್ವಲ್ಪ ರವೆನ ಹಾಕೋಬೋದು ಇವಾಗ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಆದರೆ ನಮ್ಗೆ ಅಲ್ಲ ಮೊದಲು ಮೊದಲು ಮಾಡಲಿಕ್ಕೆ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಮಿಕ್ಸ್ ಹಾಕ್ಕೊಳ್ಳಿ ಮತ್ತು ಆ ಸ್ಪೂನಿಂದನೇ ಮಿಕ್ಸ್ ಮಾಡಿ ಬಿಸಿ ಇದೆಯಲ್ಲ ಬಿಸಿ ಅಂದರೆ ಹೀಗೆ ಬಿಸಿ ನೀರು ಹಾಕಿಬಿಟ್ಟೆ ಲಾಡು ಕಟ್ಟಬೇಕು ಆವಾಗ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆರಿದ ಮೇಲೆ ಲಡ್ಡು ಪರ್ಫೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗುತ್ತೆ ಹತ್ತು ದಿವ್ಸದ ತನಕ ಉಳಿಯುತ್ತೆ ನೋಡಿ ಹೊರಗಡೆ ಅಂದರೆ ರೂಮ್ ಟೆಂಪ್ರೇಚರ್ಗೆ ಫ್ರಿಜ್ಜಲ್ಲಿ ಇಡಬೇಕಂತಿಲ್ಲ ಎಲ್ಲಿ ಉಳಿಯತ್ರಿ ಫ್ರಿಜ್ಜಲ್ಲಿ ಇಡೋಕ್ಕೆ ಆಗೋದೇ ಇಪ್ಪತ್ತೈದು ಎಲ್ಲಿ ಉಳಿಯತ್ತೆ ಹೇಳಿ ಅಲ್ವಾ ಇವಾಗ ಲಡ್ಡು ಕಟ್ಕೊಳ್ಳಿ ಚೆನ್ನಾಗಿ ಕಟ್ಟಕ್ಕೆ ಬರುತ್ತೆ ನೋಡಿ ರವೆ ಲಡ್ಡು ಅಂತ ಯಾರೂ ಹೇಳೋದಿಲ್ಲ ಅಷ್ಟು ಚೆನ್ನಾಗಾಗತ್ತೆ ಫಸ್ಟ್ ಒತ್ತಿ ಒತ್ತಿ ಸ್ವಲ್ಪ ಕಟ್ಟಿ ಇಡಿ ಆಮೇಲಿಂದ ಬೇಕಾದರೆ ಆದರೆ ಕೈಯಲ್ಲಿ ಓಡಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಲಡ್ಡು ಅಲ್ವಾ ನೋಡಿ ಇವಾಗ ಎಲ್ಲ ಲಡ್ಡು ಕಟ್ಟಕ್ಕೆ ಬಂತು ಹಾಗೆ ಪೂರ್ತಿ ಲಡ್ಡು ನೀವು ಹಾಗೆ ಕಟ್ಟಬೇಕು ನೀರು ಆರಿದ್ರೆ ಮತ್ತೆ ಒಂಚೂರು ಕಾಯಿಸ್ಕೊಂಡು ನೀರು ಹಾಕ್ಕೊಂಡು ಲಡ್ಡು ಕಟ್ಟಬೇಕು ಹಾಕಿ ಇದರಲ್ಲಿ ನಿಮಗೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಲಡ್ಡು ಅಂದರೆ ನೀವು ದೊಡ್ಡ ದೊಡ್ಡದು ಮಾಡಿದರೆ ಇಪ್ಪತ್ತು ಆಗ್ಬೋದು ನಾನು ದೊಡ್ಡದು ಸಣ್ಣದು ಮಾಡಿದ್ದೀನಿ ನೋಡಿ ಹಾಗೆ ಎಲ್ಲ ಲಡ್ಡೂ ಕಟ್ಟಕ್ಕೆ ಬಂತು ನೋಡಿ ಇವಾಗ ಲಾಸ್ಟ್ ಲಡ್ಡು ಕಟ್ಟಿರೋದನ್ನು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ ಈಗ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಎಷ್ಟು ಚೆನ್ನಾಗಾಗಿದೆ ಅಂದರೆ ಲಾಡು ನಿಜವಾಗ್ಲೂ ಫಸ್ಟ್ ಕ್ಲಾಸಾಗಾಗಿದೆ ನೋಡಿ ಅಲ್ವಾ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನನ್ನ ಫ್ರೆಂಡ್ ಒಬ್ಳು ಬಂದಿದ್ಲು ಅವಳು ಹೇಳಿದ್ಲು ಡಯಾಬಿಟಿಕ್ ಪೇಷಂಟ್ ಅವಳು ಏ ಕೊಡೆ ಎಷ್ಟು ಚೆನ್ನಾಗಾಗಿದೆ ಲಾಡು ತಿಂದೇ ಬಿಡ್ತೀನಿ ಇವತ್ತು ಏನಾಗುತ್ತೆ ಸುಮ್ನಿರಮ್ಮ ಒಂದು ಲಾಡು ತಿಂದ್ರೆ ಅಂತ ಅಂದ್ಬಿಟ್ಟು ತಗೊಂಡು ತಿಂದ್ಲು ಹಾಗೆ ಅಲ್ವಾ ರವೆ ಲಾಡು ಅಂದ್ರೆ ಯಾರು ತಾನೇ ಇಷ್ಟ ಇಲ್ಲ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು ಇದು ರವೆ ಲಾಡುಗೆ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ ನೋಡಿ ರವೆನಾ ಚಿರೋಟಿ ರವೆನೇ ತೊಗೊಳ್ಳಿ ರವೆ ಎಷ್ಟು ತೊಗೊತಿರೋ ಸಪೋಸಿಂಗ್ ಎರಡು ಕಪ್ ತೊಗೊಂಡ್ರೆ ಸಕ್ಕರೆನೂ ಅಷ್ಟೇ ತೊಗೊಬೋದು ಆದರೆ ರವೆನ ನೀವು ಎಷ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿತಿರೋ ಅಷ್ಟು ಲಾಡು ಚೆನ್ನಾಗಿ ಬರುತ್ತೆ ಈ ಇಡೀ ರೆಸಿಪಿನ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಇನ್ನೊಂದೇನು ಅಂದರೆ ಸಕ್ಕರೆನ ಪುಡಿ ಮಾಡಬೇಕಾದ್ರೆ ಫೈನಾಗಿ ಪುಡಿ ಮಾಡಿ ನಾನು ತುಪ್ಪದಲ್ಲಿ ಲವಂಗ ಹುರಿಲಿಕ್ಕೆ ಹಾಕಿದ್ದೀನಲ್ಲ ಅದು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ಏಲಕ್ಕಿ ಪುಡಿ ಮಾತ್ರ ಹಾಕ್ಕೊಳ್ಳಿ ಡ್ರೈ ಫ್ರೂಟ್ಸ್ನ ನಿಮ್ಗೆ ಇಷ್ಟ ಬಂದಷ್ಟು ಹಾಕೋಬೋದು ಎಷ್ಟು ಬೇಕೋ ಅಷ್ಟು ಇದನ್ನು ಬಿಸಿ ಕುದಿಯೋ ನೀರು ಹಾಕಿಬಿಟ್ಟೆ ಈ ಲಾಡನ್ನ ಸಕ್ಕರೆ ಮಿಕ್ಸ್ ಮಾಡಿದ ಮೇಲೆ ಕಟ್ಟಬೇಕು ಪ್ರತಿ ಸತಿ ಸ್ವಲ್ಪ ಇದು ತಣ್ಣಗಾಯ್ತಪ್ಪ ನೀರು ಅಂತಂದರೆ ಮತ್ತೆ ಬಿಸಿ ಮಾಡಿಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಗೆ ಕಟ್ಟಿ ಇನ್ನೊಂದೇನು ಅಂತಂದರೆ ನೀವು ಹಾಲು ಹಾಕಿ ಕಟ್ಟಿದರೆ ಏನಾಗುತ್ತೆ ಅಂದರೆ ಮುಗಲು ವಾಸನೆ ಬರುತ್ತೆ ಇಷ್ಟು ನಾಲ್ಕು ಟಿಪ್ ಹೇಳಿಬಿಟ್ಟು ನಾನು ನನ್ನದು ಟಿಪ್ಸ್ ಕಾರ್ಯಕ್ರಮನ ಮುಗಿಸ್ತೇನೆ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಎಲ್ಲರಿಗೆ ನಮಸ್ಕಾರ